ನಮಸ್ತೆ. ಇವತ್ತಿನ ವಿಶೇಷ ಐತೆ ಏನು ಅಂತ ಅಂದರೆ, ಬೆಳಕಿನ ಹಬ್ಬ, ಕನ್ನಡ ರಾಜ್ಯೋತ್ಸವ ಎರಡೂ ಒಟ್ಟೊಟ್ಟಿಗೆ ಬಂದಿದೆ. ಟ್ರಾವೆಲ್ ನ್ಯೂಸ್ ಬ್ಯೂರೋ ಯೂಟ್ಯೂಬ್ ಚಾನಲಿಂದ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಹಾರ್ದಿಕ ಶುಭಾಶಯಗಳನ್ನ ತಮಗೆ ತಿಳಿಸ್ತೀನಿ. ವಿಶೇಷತೆ ಏನಂದರೆ, 35 ವರ್ಷದಿಂದ ರೀ ಕನ್ನಡದ ಹಬ್ಬ ಅಂತ ನಾವೇನು ಆಚರಿಸ್ತೀವಿ ಅದನ್ನ ಅವರು ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕನ್ನಡದ ಅಭಿಮಾನಿಗಳಿಗೋಸ್ಕರ, ಈಗ ನೋಡಿ, ನೀವು ಯಾವುದೇ ವ್ಯವಹಾರಗಳನ್ನ ಇಲ್ಲಿ ಬಂದಾಗ ಕನ್ನಡದಲ್ಲೇ ಮಾಡೋದ್ರಿಂದ ವ್ಯವಹರಿಸಿ ನಿಮಗೆ ತುಂಬ ಕನ್ನಡದ ಅಭಿಮಾನವನ್ನು ಉಂಟು ಮಾಡುವಂಥದ್ದು ಹೋಟ್ಲು. ಆ ಹೋಟ್ಲ್ ಹೆಸರು ಏನು ಅಂತ ಅಂದರೆ, ಕನ್ನಡದ ತಿಂಡಿ ಕೇಂದ್ರ ಅಂತ. ನೋಡಿ, ಹೆಸರಲ್ಲೇ ಅವರು ಕನ್ನಡ ಅಭಿಮಾನವನ್ನು ವ್ಯಕ್ತಪಡಿಸ್ತಾವ್ರೆ. ಅಂಥದ್ದೇ ಹೋಟ್ಲು ಈಗ ನಾವು ಬಂದಿರೋವಂಥದ್ದು. ಯಾವ್ಯಾವ ರುಚಿಕಟ್ಟಾದಂಥ ತಿಂಡಿಗಳನ್ನು ಮಾಡ್ತಾರೆ, ನಾವು ಏನು ತಿಂತೀವಿ, ಆ ತಿಂಡಿಗಳ ರುಚಿ ಹೇಗಿರುತ್ತೆ ಅನ್ನೋದನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ತಾವು ಹೋಟ್ಲು ಓಪನ್ ಮಾಡಿ ಎಷ್ಟು ವರ್ಷಗಳಾಯ್ತು? ಒಂದು 35 ವರ್ಷ ಆಯಿತು ನಮ್ಮ ತಿಂಡಿ ಕೇಂದ್ರ ಶುರು ಮಾಡಿ. ಒಂದು 10 ವರ್ಷದಿಂದ ನಮ್ಮ ತಿಂಡಿ ಕೇಂದ್ರಕ್ಕೆ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ದೆ. ಇದು ಮೊದಲು ಇದು ಯಾವುದೇ ರೀತಿಯಾದ ಅಂತಂದರೆ, ಈ ಕರ್ನಾಟಕ, ಈ ಕನ್ನಡ, ಈ ನೀರು, ಈ ಒಂದು ಕಾವೇರಿ ಎಲ್ಲ ಕೊಟ್ಟಿದ್ದೆ. ನಾನು ಕನ್ನಡಕ್ಕೆ ಏನಾರು ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬಾಯಲ್ಲೂ ಕೂಡ ಒಂದು ಕನ್ನಡ ಒಂದು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಿಂಡಿ ಕೇಂದ್ರಕ್ಕೆ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ದೀನಿ. ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸುಮಾರು ಅಂದ್ರೂ 15 ವರ್ಷದಿಂದ ಜಾಸ್ತಿನೇ ಬರ್ತಾ ಇದೆ. ಮಾಲೀಕರು ನಮ್ಮ ತಂದೆ, ಒಳ್ಳೆ ವ್ಯಕ್ತಿ. ಪ್ರೈಸು ತುಂಬ ಕಮ್ಮಿ ಇದೆ, ಎಲ್ಲಿ ಹೋದ್ರೂ 50 ರೂಪಾಯಿ ಕಮ್ಮಿ. ಎಲ್ಲ ಚೆನ್ನಾಗಿರೋದ್ರಿಂದ ಜನ ಸಂಖ್ಯೆ ಜಾಸ್ತಿ ಬರ್ತಾರೆ. ಇಷ್ಟವಾದ ವಸ್ತು ಚಿತ್ರಾನ್ನ ಅಂದರೆ ನಮಗೆ ತುಂಬ ಇಷ್ಟ. ಟೊಮೊಟೊ ಬಾತ್ ಅಲ್ವ? ಟೊಮೊಟೊ ಬಾತ್ ಅಣ್ಣ. ನಮಸ್ತೆ. ನಮಸ್ತೆ. ಕನ್ನಡದ ತಿಂಡಿ ಕೇಂದ್ರ, ಒಳ್ಳೆ ಹೆಸರು ಇಟ್ಟಿದ್ದೀರಾ. ಈಗ ಏನೇನು ಸಿಗುತ್ತೆ ಅಣ್ಣ ಇಲ್ಲಿ? ವಾಂಗಿ ಬಾತ್ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಮೊಸರನ್ನ ಸಿಗುತ್ತೆ, ತಟ್ಟೆ ಇಡ್ಲಿ, ಉಜ್ಜಿನ ವಡೆ, ಮೊದಲು ವಡೆ, ಚಕ್ಲಿ, ಕುಡುಬಳೆ, ನಿಪ್ಪಟ್ಟು, ರೇವ ವಡೆ, ಮೊಸರು ವಡೆ ಸಿಗುತ್ತೆ. ಎಷ್ಟೋ ತನಕ ಸಿಗುತ್ತೆ ನಿಮ್ಗೆ? ಬೆಳಿಗ್ಗೆ 6 ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆವರೆಗೂ ಇರುತ್ತೆ. ಮತ್ತೆ ಕೋವಿಡ್ಗಿಂತ ಮುಂಚೆ ರಾತ್ರಿ 11 ಗಂಟೆವರೆಗೂ ಇರು. ಕೋವಿಡ್ ಬಂದಮೇಲೆ ವ್ಯಾಪಾರಗಳು ಸ್ವಲ್ಪ ಕಮ್ಮಿನೇ, ಹೇಳಬೇಕು ಅಂದರೆ ಆದಷ್ಟು ಇಲ್ಲ. ಅದರಿಂದ 7 ಗಂಟೆಗೆ ಲಾಸ್ಟ್ ಮಾಡ್ತೀವಿ. ಇದು ಬರೀ ಇದೇ ತರ ಮೀಲ್ಸ್ ಇರುತ್ತಾ? 7 ಗಂಟೆವರೆಗೂ ಅಂತಂದ್ರೆ ಇದು ಖಾಲಿ ಆದ್ರೆ ಪುಳಿಯೋಗರೆ ಬರುತ್ತೆ. ಬಟ್ ಅಲ್ಲಿ ಸೇಮ್ ಮಸಾಲೆ ಐಟಮ್, ವೈಟ್ ರೈಸ್ ಮಾಡಲ್ಲ, ಸೇಮ್ ಇದೇ ತರ ಸಾಂಬಾರು ರಸಮ್ ಆ ಥರದ್ದೇನೆ. ಸಾಂಬಾರು ಮಾಡ್ತೀವಿ, ಚಟ್ನಿ ತಿಂದು ಬೇಜಾರಾಗಿರ್ತಾರಲ್ಲ, ಅವ್ರು ಹಾಕತ್ತಾರೆ ಸಾಂಬಾರು ಡೈಲಿ ಇರುತ್ತೆ. ಅದು ಬಿಟ್ಟು ಇನ್ ವೆರೈಟೀಸ್ ಅಂದ್ರೆ ಸ್ಪೆಷಲ್ ಏನು ಇರ್ತದೆ? ಸ್ಪೆಷಲ್ ಅಂದ್ರೆ ಇಲ್ಲಿ ವಾಂಗಿ ಬತ್ತು, ತಟ್ಟೆ ಇಡ್ಲಿ, ಅದೇ ಫೇಮಸ್. ನಾನೇನೋ ವಡೆ ನಿಪ್ಪಟ್ಟು ಅದೆಲ್ಲ ನೋಡಿದೆ, ಅದೆಲ್ಲ ಫೇಮಸ್. ಅಲ್ಲಲ್ಲ, ಸ್ಪೆಷಲ್ ಆಗಿ ಇದನ್ನು ಕೋಡ್ಬಳೆ ನಿಪ್ಪಟ್ಟು ಅದು ರೆಗ್ಯುಲರ್ ಅದು ಇರುತ್ತೆ. ನಮ್ದೇನು ಇದು ಹೆಚ್ಚುಗಾರಿಕೆ ಇಲ್ಲ, ಯಾಕೆಂದ್ರೆ ನಾವು ಇಲ್ಲಿ ನಮ್ಗೆ ಅನ್ನ ಕೊಡುತ್ತೆ, ಒಂದು ನೀರು ಕೊಡುತ್ತೆ, ಗಾಳಿ ಕೊಡುತ್ತೆ, ನಾವು ಕನ್ನಡದಲ್ಲಿ ಮಾತಾಡಬೇಕು. ಅದಕ್ಕೋಸ್ಕರ ನಾವು ಕನ್ನಡದ ತಿಂಡಿ ಕೇಂದ್ರ ಅಂತ. ಇಲ್ಲಿ ಯಾವ್ಯಾವ ತಿಂಡಿಗಳನ್ನ ಮಾಡ್ತೀವಿ ನೋಡಿ, ಈ ನಮ್ಮ ತಿಂಡಿ ಕೇಂದ್ರದಲ್ಲಿ ಒಂದೊಂದು ತಿಂಡಿಗೆ ಒಂದೊಂದು ಸಾಹಿತಿಗಳ. ಓ, ಇದು ಬಹಳ ವಿಶೇಷವಾಗಿದೆ ಸರ್ ಇದು. ಯಾಕಂದರೆ ಇದು ನನ್ನ ದೇಶ ಏನು ಅಂದರೆ, ನಾನು ಸತ್ತ ಮೇಲೆ ಬದುಕಿರ್ತೇನೆ, ಇದ್ದಾಗ ಮಾಡೋದು ಸಾಧನೆ ಅಲ್ಲ. ಯಾಕಂದರೆ ಭರತರತ್ನ ಸರ್ ವಿಶ್ವೇಶ್ವರಯ್ಯ ಅವರು ಇಲ್ಲ, ಅವ್ರು ಸತ್ತು ಇಷ್ಟು ವರ್ಷ ಆದರೂ ಕೂಡ ಎಲ್ಲರೂ ಬಾಯಲ್ಲಿದ್ದಾರೆ. ಮಾಸಿ ವೆಂಕಟೇಶ ಅಯ್ಯವರು, ಕುವೆಂಪು ಅವರು, ಆಮೇಲೆ ಡಿ ವಿ ಜಿ ಅವರು, ಎಂಥ ಮಾನ್ಯರುಗಳು. ಅವ್ರು ಸತ್ತು ಎಷ್ಟು ವರ್ಷ ಆದರೂ ಕೂಡ ಅವರು ಜೀವಂತವಾಗಿದ್ದಾರೆ ಅಂದರೆ, ಅವ್ರು ಮಾಡಿರೋ ಒಂದು ಕನ್ನಡದ ಒಂದು ಸೇವೆ, ಅದಕ್ಕೋಸ್ಕರ ಅವರೆಲ್ಲ ಬದುಕಿದ್ದಾರೆ. ಇವಾಗ ನಮ್ಗೆ ಹೇಳಬೇಕು ಅಂತಂದರೆ, ಇದು ನಮ್ಮ ತಾತನ ಹೆಸರು ಗೊತ್ತು, ನಮ್ಮ ಮುತ್ತಾತನ ಹೆಸರು ಗೊತ್ತು, ಅಬ್ಬಪ್ಪ ಅಂದರೆ ಅವರ ಒಂದು ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಇದು 4 ತಲೆಮಾರದ್ದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಆದರೆ ಇವರೆಲ್ಲ ಒಂದು ಜೀವಂತವಾಗಿರುವಂಥ ವ್ಯಕ್ತಿ. ಅದಕ್ಕೋಸ್ಕರ ಕನ್ನಡದ ತಿಂಡಿ ಕೇಂದ್ರ ಅಂತ ಇಟ್ಟಿದ್ದೀನಿ. ನಮ್ಮ ತಿಂಡಿ ಕೇಂದ್ರದಲ್ಲಿ ಪ್ರತಿದಿನ 30 ಜನಕ್ಕೆ ಉಚಿತವಾಗಿ ತಿಂಡಿ ಕೊಡ್ತೀನಿ. ಅದಕ್ಕೆ ಕೆಲವರು ಸ್ಪಾನ್ಸರ್ ಮಾಡ್ತಾರೆ, ಒಂದು ಊಟ 30 ರೂಪಾಯಿ,
ಕೆಲವು ಸ್ಪಾನ್ಸರ್ ಮಾಡ್ತಾರೆ, ಮಾಡಲ್ಲ, ಮಾಡಲಿ ಬಿಡಲಿ, ನಮ್ಮ ತಿಂಡಿ ಕೇಂದ್ರ 30 ಜನಕ್ಕೆ ಒಂದು ಊಟ 30 ರೂಪಾಯಿ, ಒಂದು ದಿನ 30 ಊಟಕ್ಕೆ 900 ರೂಪಾಯಿ, ಒಂದು ತಿಂಗಳಿಗೆ 27,000 ರೂಪಾಯಿ ಇದೆ. ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಉದ್ದೇಶ ಅಂದರೆ ಇಲ್ಲಿ ನಮಗೆ ಈ ಆಟೋ ರಿಕ್ಷಾದವರು, ಈ ಒಂದು ಕೂಲಿ ಕಾರ್ಮಿಕರು, ಈ ಒಂದು ಕಟ್ಟಡದ ಕಾರ್ಮಿಕರುಗಳು, ಆಮೇಲೆ ಈ ನಮ್ಮ ಮೆಡಿಕಲ್ ರೆಪ್ರೆಸೆಂಟಿವ್ಗಳು, ಅವರೆಲ್ಲ ನಮಗೆ ಅತಿ ಹೆಚ್ಚಿನ ಗ್ರಾಹಕರುಗಳು. ನಾವೇನಾರ ಇವತ್ತು ಇಲ್ಲಿ ಇದ್ದೀರಿ ಅಂದರೆ ಅದಕ್ಕೆಲ್ಲ ಕಾರಣ ಅವರುಗಳು. ಅದು ಅತಿ ಇದು ಹೆಚ್ಚಿನ ರೀತಿ ಅಂದರೆ ಈ ನಮ್ಮ ಆಟೋರಿಕ್ಷಾ ಒಂದು ಡ್ರೈವರ್ಗಳು ಅವರುಗಳು, ಇದರಿಂದ ನಾವೆಲ್ಲ ಒಂದು ಜೀವನ ಮಾಡ್ತಾಯಿದ್ದೀವಿ ಅಂದರೆ ಅದು ತಪ್ಪಾಗಲ್ಲ. ಇದು ನಾವು ಒಂದ್ಸಲ ನಮ್ಮ ವಿಷ್ಣುವರ್ಧನ್ ಅವ್ರು ಹೇಳಿದ್ರು, ನಾವು ಕನ್ನಡಕ್ಕೆ ನೀವೇನು ಮಾಡಬೇಕು ಅಂತ ಒಬ್ಬರು ಪತ್ರಕರ್ತರಿಗೆ ಕೇಳಿದಾಗ, ನಾವೇನು ಮಾಡಬೇಕಾಗಿದ್ದಿಲ್ಲ, ನಾವು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಸಾಕು ಅಂತ. ನಾವು ಯಾವ ಗಲಾಟೆ ಗದ್ದಲಗಳು ಬೇಕಾಗಿಲ್ಲ, ಯಾಕೆ ಅಂತಂದರೆ ಯಾವ ಗದ್ದಲಗಳಿಂದ ನಾವು ಒಂದು ಗಲಾಟೆ ಅಂತ ನಾವು ಕನ್ನಡ ಬೆಳೆದಕ್ಕಾಗಲ್ಲ. ನಾವು ಪ್ರೀತಿ ವಿಶ್ವಾಸದಿಂದ ಕನ್ನಡ ಕಲಿಯಬೇಕು, ಯಾಕೆಂತಂದರೆ ಬೇರೆ ಈ ಒಂದು ರಾಜ್ಯದಿಂದ ಬರೋರು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಅವ್ರು ಇಲ್ಲಿ ಬರೋದು ಏನಕ್ಕೆ ಅಂದರೆ ಅವ್ರು ಸಂಪಾದನೆ ಮಾಡಬೇಕು, ಅವ್ರು ಕನ್ನಡ ಕಲಿಯಬೇಕು, ನಾವಲ್ಲ ಕನ್ನಡ ಕಲಿಯೋದು, ಅವ್ರು ಕನ್ನಡ ಕಲಿಬೇಕು. ಇಲ್ಲಿ ನಮ್ಮ ತಿಂಡಿ ಕೇಂದ್ರದಲ್ಲಿ 99% ನಾವು ಕನ್ನಡದಲ್ಲೇ ಮಾತಾಡೋದು. ಅವ್ರು ಏನಾರ ಈ ಹಿಂದಿ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ನಮ್ಗೆ ಅದು ಬರೋದು ಇಲ್ಲ, ಅಕಸ್ಮಾತ್ ಬಂದರೂ ಕೂಡ ನಾವು ಮಾತಾಡ್ತಾ ಇಲ್ಲ. ಯಾಕಂದರೆ ಇದು ನಾವೇ ಅವ್ರ ಜೊತೆ ಅವ್ರ ಭಾಷೆಯಲ್ಲಿ ಮಾತಾಡಿಬಿಟ್ರೆ ಅವರು ನಮ್ಮ ಕನ್ನಡನ ಇದು ಎಲ್ಲಿ ಕರೀತಾರೆ. ಅದರಿಂದ ಅವ್ರಿಗೆ ಕನ್ನಡ ಕಲಿಸುವಂಥ ಕೂಡ ಒಂದು ಕಾರ್ಯ ಕೂಡ ನಾನು ಮಾಡ್ತಾಯಿದ್ದೀನಿ. ಎಲ್ರಿಗೂ ಕೂಡ ಕನ್ನಡದಲ್ಲಿ ಮಾತಾಡಿ, ನಮ್ಮ ಕನ್ನಡಿಗರನ್ನು ಪ್ರೀತಿಸಿ, ಬೇರೆ ಭಾಷೆಯನ್ನು ಪ್ರೀತಿಸಿ, ಆದರೆ ಇದು ಮೊದಲು ಪ್ರಾಮುಖ್ಯತೆ ಕನ್ನಡ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಣ್ಣ. ಉದ್ದಿನ ನೋಡೆ ಬೇಡಣ್ಣ, ಮದ್ದೂರು ಹೊಡೆದೇನು ಬೇಡ, ಹೆಚ್ಚಾಕೋ. ಕನ್ನಡ ತಿಂಡಿ ಕೇಂದ್ರದಲ್ಲಿ ವಿಶೇಷತೆಗಾಗಿ ಏನೇನಿದೆ ಅಂತ ನೋಡೋದಾದರೆ, ಮೊಸರನ್ನ, ಚಿತ್ರಾನ್ನ, ಇಡ್ಲಿ, ವಡೆ, ಆಮೇಲೆ ಟೊಮೊಟೋ ರೈಸು, ಅಷ್ಟು ವೆರೈಟೀಸ್ ಇದೆ. ಆದರೆ ಇವ್ರ ಜೊತೆಗೆ ಇನ್ನೂ ಸ್ಪೆಷಲಾಗಿ ಹೇಳಬೇಕು ಅಂದರೆ ಕೋಡುಬಳೆ, ನಿಪ್ಪಟ್ಟು, ಚಕ್ಲಿ, ಇದು ಕೂಡ ಇವರು ಮಾರ್ತಾರೆ. ಹಾಗಾಗಿ ನಾನು ಈಗ ರುಚಿಯನ್ನು ಸವಿಯೋದಕ್ಕಾಗಿ ಮೊದಲನೇ ಚಿತ್ರಾನ್ನ, ಮೊಸರನ್ನ ತಗೊಂಡಿದ್ದೀನಿ. ಬನ್ನಿ, ಗಟ್ಟಿ ಚಟ್ನಿ ಜೊತೆ ಚಿತ್ರಾನ್ನ ತಿಂದರೆ ಒಳ್ಳೆ ಕಾಂಬಿನೇಷನ್ನು. ಆದರೆ ಬರೀ ಚಿತ್ರಾನ್ನ ತಿಂದರೆ ಏನಾದರೂ ವಿಶೇಷತೆ ಇದೆಯಾ? ಚಿತ್ರಾನ್ನ ನಿಂಬೆಹುಳಿ ಎಲ್ಲ ಹಾಕಿ ಈ ದೇವಸ್ಥಾನಗಳು ಚಿಕ್ಕ ಇದರಲ್ಲಿ ಕೊಟ್ಟಾಗ ಎಷ್ಟು ರುಚಿ ಇರುತ್ತೋ ಅಷ್ಟು ರುಚಿ, ಇಲ್ಲಿ ಕೊಟ್ಟಾಗ ಅಷ್ಟೇ ರುಚಿ ಇದೆ. ಗಟ್ಟಿ ಚಟ್ನಿಗೆ ದೇವಸ್ಥಾನ ಚಿತ್ರಾನ್ನ ಅಂತಲೇ ಹೇಳ್ಬೋದು, ಯಾಕೆಂದರೆ ಇಲ್ಲೂ ದೇವಸ್ಥಾನನೇ. ಬರೀ ಕನ್ನಡದ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸೋಕ್ಕಿರೋವಂಥದ್ದು ಇದು ಒಂದು ದೇವಾಲಯ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ದೇವಸ್ಥಾನದಲ್ಲಿ ಕೊಟ್ಟೋ ತಿಂಡಿ ಹೇಗಿರುತ್ತೋ ಅದೇ ರುಚಿಯಲ್ಲಿದೆ. ಮೊಸರು ಅನ್ನ ಸರಳವಾಗಿದ್ದರೂ ಕೂಡ ರುಚಿ ಚೆನ್ನಾಗಿದೆ. ಮೊಸರನ್ನ ಬರೀ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಾರೆ. ರುಚಿ ಅದ್ಭುತವಾಗಿದೆ. ನೀವು ಇಲ್ಲಿಗೆ ಬಂದರೆ ಚಾಮರಾಜಪೇಟೆ ಉಮಾ ಥಿಯೇಟ್ರಿಂದ ಸ್ವಲ್ಪ ಮುಂದೆ ಬಂದರೆ ಕನ್ನಡ ತಿಂಡಿ ಕೇಂದ್ರ ಸಿಗುತ್ತೆ. ಇಲ್ಲಿ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ, ಯಾಕೆ ಅಂದರೆ ಇಲ್ಲಿ ಪ್ರತಿ ಆಟೋದವರು ನಿಲ್ಲಿಸ್ಬಿಟ್ಟು ರುಚಿ ಮಾಡ್ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ 35 ವರ್ಷದಿಂದ ಈ ಅಂಗಡಿ ಉಮಾ ಥಿಯೇಟ್ರಿಂದ ಸ್ವಲ್ಪ ಮುಂದೆ ಈ ಹೋಟ್ಲಿದೆ. ಇಲ್ಲಿ ಬಂದರೆ ನೀವು ಕೂಡ ರುಚಿಯನ್ನು ಸವ್ದು, ನನ್ನ ಯೂಟ್ಯೂಬ್ ಚಾನಲ್ ಗೊತ್ತಿದೆಯಲ್ಲ ಟ್ರಾವೆಲ್ ನ್ಯೂಸ್ ಬ್ಯೂರೋಗೆ ಸಬ್ಸ್ಕ್ರೈಬ್ ಆದಮೇಲೆ ಕಮೆಂಟು, ಲೈಕು, ಶೇರು ಏನೇನಿದೆ ಎಲ್ಲ ಮಾಡಿ ಅಂತ ಹೇಳ್ತಾ ಇವತ್ತಿನ ಕನ್ನಡ ತಿಂಡಿ ಕೇಂದ್ರದ ಏನೇನು ಇದನ್ನೆಲ್ಲ ರುಚಿ ಮಾಡ್ತಾಯಿದ್ದೀನಿ, ಮುಂದುವರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತಮಗೆ ಮುಕ್ತಾಯವನ್ನು ಹೇಳ್ತಾನೆ. ಧನ್ಯವಾದಗಳು.